ಪದ್ಯ ಐದು ಮರಳಿ ಮನೆಗೆ ಪ್ರಶ್ನೋತ್ತರಗಳು ಕೃತಿಕಾಕಾರರ ಪರಿಚಯ ಅರವಿಂದ ಮಾಲಾಗತ್ತಿ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತಾರು ಸ್ಥಳ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಕವನ ಸಂಕಲನ ವಿಶ್ವತೋಮುಖ ಉ ಬಾರ ಚಂಡಾಳ ಸ್ವರ್ಗಾರೋಹಣಂ ಕಪ್ಪು ಕಾವ್ಯ ಇತ್ಯಾದಿ ಪ್ರಶಸ್ತಿ ನರಸಿಂಹಯ್ಯ ಪುರಸ್ಕಾರ ದೇವರಾಜ ಬಹದ್ದೂರ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು ಉತ್ತರ ಬುದ್ಧನು ಲುಂಬಿನಿಯ ವನಕ್ಕೆ ವೈಶಾಖ ಬಂದಂತೆ ಬರಬೇಕು ಪ್ರಶ್ನೆ ಎರಡು ಮನೆಯ ಬಾಗಿಲು ಯಾರಿಗಾಗಿ ತೆರೆದಿಹುದು ಉತ್ತರ ಮನೆಯ ಬಾಗಿಲು ಬುದ್ಧನಿಗಾಗಿ ತೆರೆದಿಹುದು ಪ್ರಶ್ನೆ ಮೂರು ಮಹಾಮನೆಯಲ್ಲಿ ಯಾವ ಮಂತ್ರವನ್ನು ಸಾರಬೇಕು ಉತ್ತರ ಮಹಾಮನೆಯಲ್ಲಿ ಬಹುಜನತೆಯ ಇಟವೇ ಬಹುಜನತೆಯ ಸುಖವು ಎಂಬ ಮಂತ್ರವನ್ನು ಸಾರಬೇಕು ಪ್ರಶ್ನೆ ನಾಲ್ಕು ನಮ್ಮ ನಡೆ ಯಾರ ನಡೆಯಂತೆ ಇರಬೇಕು ಉತ್ತರ ನಮ್ಮ ನಡೆ ಬುದ್ಧನ ನಡೆಯಂತೆ ಇರಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬುದ್ಧನೆಂದರೆ ಏನೇನು ಎಂದು ಕವಿಗಳು ಹೇಳುತ್ತಾರೆ ಉತ್ತರ ಬುದ್ಧನೆಂದರೆ ಶಾಂತಿ ಸತ್ಯ ಕರುಣೆ ಬೆಳಕು ಬುದ್ಧನೆಂದರೆ ನಿತ್ಯ ಎಂದು ಕವಿಗಳು ಹೇಳಿದ್ದಾರೆ ಪ್ರಶ್ನೆ ಎರಡು ಭವ್ಯ ಮನುಜರಾಗಿ ಬಾಳಲು ನಮ್ಮಲ್ಲಿ ಇರಬೇಕಾದ ಗುಣಗಳ್ಯಾವುವು ಉತ್ತರ ಬಹುಜನರ ಹಿತವೇ ಬಹುಜನರ ಸುಖ ಎಂಬುದು ನಮ್ಮುಸಿರಾಗಬೇಕು ಅದು ನಮ್ಮ ನೀತಿಯಾಗಬೇಕು ಮಹಾಮನಿಯ ಮಹಾಮಂತ್ರವನ್ನು ಎಲ್ಲೆಡೆ ಸಾರಬೇಕು ಆಗ ಮಾತ್ರ ನಾವು ಈ ದಿವ್ಯ ಜಗದ ಭವ್ಯ ಮನುಜರಾಗಿ ಬಾಳಲು ಸಾಧ್ಯ ಪ್ರಶ್ನೆ ಮೂರು ಬುದ್ಧನು ಬೋಧಿಸಿದ ಪಂಚಶೀಲ ತತ್ವಗಳು ಯಾವುವು ಉತ್ತರ ಒಂದು ಯಾವುದೇ ಜೀವಿಗಳನ್ನು ಕೊಲ್ಲದಿರುವುದು ಅಥವಾ ಹಿಂಸೆ ಮಾಡದಿರುವುದು ಎರಡು ನಮ್ಮದಲ್ಲದ ವಸ್ತುವನ್ನು ಕದಿಯದಿರುವುದು ಅಥವಾ ತೆಗೆದುಕೊಳ್ಳದಿರುವುದು ಮೂರು ಶೀಲಾ ಹರಣ ಮಾಡದಿರುವುದು ನಾಲ್ಕು ಸುಳ್ಳನ್ನು ಏಳದಿರುವುದು ಐದು ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳನ್ನು ಸೇವಿಸದಿರುವುದು ಪ್ರಶ್ನೆ ನಾಲ್ಕು ಬುದ್ಧನ ನಡೆ ಏನು ವಿವರಿಸಿ ಉತ್ತರ ನಾವೆಲ್ಲರೂ ಜಾತಿಭೇದ ಲಿಂಗಭೇದ ಧರ್ಮಭೇದ ಮಾಡಬಾರದು ಮೇಲೂ ಕೀಳು ಭಾವನೆಯನ್ನು ತೊರೆಯಬೇಕು ಬುದ್ಧನ ತತ್ವದ ಸಾರವೂ ಇದೇ ಆಗಿದೆ ಬುದ್ಧನ ನಡೆ ನುಡಿಯೂ ಇದೇ ಆಗಿದೆ ಆದ್ದರಿಂದ ನಾವು ಬುದ್ಧನ ನಡೆ ನುಡಿಯನ್ನು ಅನುಸರಿಸಬೇಕು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮನೆಗೆ ಕವನದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮನೆಗೆ ಕವನವು ಇಂದಿನ ಸ್ಥಿತಿಗೆ ಬುದ್ಧನ ಆಗಮನದ ಪ್ರಸ್ತುತತೆಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ ಇಂದಿನ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಬುದ್ಧನ ಬೆಳಕು ನಮಗೆ ಅವಶ್ಯಕ ಬುದ್ಧನು ಸತ್ಯ ಶಾಂತಿ ಕರುಣೆಯ ಬೆಳಕು ನಾವು ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಷ್ಯರಾಗಿ ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹುಮುಖ್ಯವಾಗಿದೆ ನಾವೆಲ್ಲರೂ ಜಾತಿಯ ಸೀಮೆಯಾಚೆಗೆ ಬಂದು ಧರ್ಮದ ಗಡಿಯಾಚೆಗೆ ನಿಂದು ಲಿಂಗಭೇದ ಮಾಡದೆ ಮೇಲುಕೀಳು ಮನೋಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆಗೆ ಇರಬೇಕು ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು ಅದಕ್ಕೆ ಬುದ್ಧನು ನಮ್ಮ ಮನೆಗೆ ಮನಕ್ಕೆ ಮರಳಿ ಬರಬೇಕು ಎಂಬುವುದು ಈ ಕವನದ ಆಶಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಬಾರಯ್ಯೋ ಬಾರೋ ಬೆಳಕಿನ ಆದಿಗೆ ಆಯ್ಕೆ ಈ ವಾಕ್ಯವನ್ನು ಅರವಿಂದ ಮಾಲಾಗತ್ತಿಯವರು ಬರೆದಿರುವ ವಿಶ್ವತೋಮುಖ ವಿಶ್ವತೋಮುಖಲುಬಾರ ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿರುವ ಮರಳಿ ಮನೆಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಇಂದು ಸಮಾಜದಲ್ಲಿ ಜಾತಿ ಧರ್ಮ ಲಿಂಗಭೇದ ಕೀಳುಗಳು ಹೆಚ್ಚಾಗಿದ್ದು ಅಶಾಂತಿ ತಲೆದೂರಿದೆ ಅಜ್ಞಾನದ ಕತ್ತಲೆಯನ್ನು ನೀಗಿಸಲು ಮರಳಿ ಭೂಮಿಗೆ ಅಂದರೆ ಮನೆಗೆ ಬಾ ಎಂದು ಬುದ್ಧನಲ್ಲಿ ಕವಿ ಮೊರೆ ಇಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಇಂದಿನ ದಿನಗಳಲ್ಲಿ ಬುದ್ಧನ ಸಂದೇಶಗಳು ಹೆಚ್ಚು ಪ್ರಸ್ತುತವಾಗಿವೆ ಬುದ್ಧನ ತತ್ವಗಳು ಬೆಳಕಿಗೆ ಬರಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಬುದ್ಧನೆಂದರೆ ಕರುಣೆ ಬುದ್ಧನೆಂದರೆ ಬೆಳಕು ಆಯ್ಕೆ ಈ ವಾಕ್ಯವನ್ನು ಅರವಿಂದ ಮಾಲಾಗತ್ತಿಯವರು ಬರೆದಿರುವ ಸರ್ವತೋಮುಖ ಉ ಬಲುಬಾರ ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿರುವ ಮರಳಿ ಮನೆಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬುದ್ಧನಲ್ಲಿದ್ದ ಗುಣ ಮತ್ತು ಸಾಮರ್ಥ್ಯಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಬುದ್ಧನೆಂದರೆ ಏನೇನು ಎಂದು ತಿಳಿಸುತ್ತಾ ಬುದ್ಧನೆಂದರೆ ಸತ್ಯ ಶಾಂತಿ ಕ್ರಾಂತಿ ಕರುಣೆ ಮತ್ತು ಬೆಳಕುಗಳ ಪ್ರತೀಕ ಎಂದು ಹೇಳಿದ್ದಾರೆ ಸ್ವಾರಸ್ಯ ಇಂದಿನ ದಿನಗಳಲ್ಲಿ ಬುದ್ಧನ ಈ ಗುಣಗಳು ಅತ್ಯವಶ್ಯಕವಾಗಿರುವುದನ್ನು ಕವಿ ತಿಳಿಸುವ ರೀತಿ ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಮೂರು ಬಯಲಿನಲ್ಲಿ ಬಂಧನ ಮೆಚ್ಚಾಳ ತಾಯಿ ಆಯ್ಕೆ ಈ ವಾಕ್ಯವನ್ನು ಅರವಿಂದ ಮಾಲಾಗತ್ತಿಯವರ ಸರ್ವತೋಮುಖ ಉ ಬಲುಬಾರ ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿರುವ ಮರಳಿ ಮನೆಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬುದ್ಧ ನಮಗೆ ತಂದೆ ತಾಯಿ ಬಂಧು ಬಳಗವಾಗಿ ನಮ್ಮ ಯಾವ ಯಾವ ನಡತೆಯನ್ನು ಮೆಚ್ಚುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ನಾವು ಬುದ್ಧನ ಮಾರ್ಗವನ್ನು ಮೀರಿದಾಗ ತಂದೆಯಂತಹ ಬುದ್ಧ ಮೆಚ್ಚುವುದಿಲ್ಲ ಹಾಗೆಯೇ ಮುಕ್ತಿಯ ಬಯಲನ್ನು ಬಯಸುವವರು ಸಂಸಾರ ಬಂಧನಕ್ಕೆ ಸಿಲುಕಿದರೆ ತಾಯಿ ಸ್ವರೂಪದ ಬುದ್ಧ ನಮ್ಮನ್ನು ಮೆಚ್ಚುವುದಿಲ್ಲ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ವಿಶಾಲ ಹೃದಯಿಯಾದ ಬುದ್ಧನನ್ನು ನಮ್ಮ ಹಲವಾರು ಸಂಬಂಧಗಳೊಂದಿಗೆ ಪರಿಭಾವಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ನಾಲ್ಕು ದಿವ್ಯ ಜಗದಿ ಭವ್ಯ ಮುನುಜರಾಗಿ ನೀವು ಬಾಳಿರೋ ಆಯ್ಕೆ ಈ ವಾಕ್ಯವನ್ನು ಅರವಿಂದ ಮಾಲಾಗತ್ತಿಯವರು ಬರೆದಿರುವ ವಿಶ್ವತೋಮುಖ ಉ ಬಲುಬಾರ ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿರುವ ಮರಳಿ ಮನೆಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸ್ವಾರ್ಥವನ್ನು ತೊರೆದು ಬಹುಜನತೆಯ ಹಿತವೇ ಬಹುಜನತೆಯ ಸುಖ ಎಂಬ ಭಾವನೆ ಇರಬೇಕು ಹಾಗೂ ನಮ್ಮ ಉಸಿರಿನ ನೀತಿ ಹಾಗೂ ನಮ್ಮ ಮನೆಯ ರೀತಿಗಳು ಮಹಾಮನೆಯ ಮಹಾಮಂತ್ರ ಎಂಬ ಭಾವನೆ ನಮ್ಮಲ್ಲಿದ್ದಾಗ ನಾವು ಭವ್ಯ ಜನರಾಗಿ ಬಾಳಬಹುದು ಎಂದು ಕವಿ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಸರ್ವೇ ಜನಂ ಸುಖಿನೋ ಬವಂತು ಎಂಬಂತೆ ಬಹುಜನತೆಯ ಸುಖವನ್ನು ಬಯಸುವ ಮೂಲಕ ಮಾನವೀಯತೆಯಿಂದ ಬಾಳಬೇಕು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ಐದು ಬುದ್ಧ ನಡೆಯಮ್ಮ ನಡೆ ಬುದ್ಧ ನುಡಿಯಮ್ಮ ನುಡಿ ಆಯ್ಕೆ ಈ ವಾಕ್ಯವನ್ನು ಅರವಿಂದ ಮಾಲಾಗತಿಯವರು ಬರೆದಿರುವ ಉ ಬಲುಬಾರ ಎಂಬ ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿರುವ ಮನೆಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಾತಿ ಮತ ಧರ್ಮಗಳನ್ನು ಮೀರಿ ಲಿಂಗಭೇದ ಮೇಲು ಕೀಳುಗಳನ್ನು ತೊರೆದು ಬುದ್ಧನ ನಡೆ ನುಡಿಗಳನ್ನು ಅನುಸರಿಸಬೇಕೆಂದು ಆಶಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಸರ್ವ ಸಮಾನತೆಯಿಂದ ಕೂಡಿದ ಸಮಾಜ ನಿರ್ಮಾಣವಾಗಬೇಕಾದಲ್ಲಿ ನಾವು ಬುದ್ಧನ ನಡೆ ನುಡಿಗಳನ್ನು ಪಾಲಿಸಬೇಕೆಂದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿರುವ ಪದವನ್ನು ಬರೆಯಿರಿ ಒಂದು ನಿತ್ಯ ಅನಿತ್ಯ ಸತ್ಯ ಅಸತ್ಯ ಎರಡು ನಮ್ಮುಸಿರು ಲೋಪಸಂಧಿ ಸೀಮೆಯಾಚೆ ಯಕಾರಾಗಮ ಸಂಧಿ ಮೂರು ರಥ ತೇರು ಪಥ ದಾರಿ ನಾಲ್ಕು ಸುಖವು ಪ್ರಥಮ ವಿಭಕ್ತಿ ಮನೆಗೆ ಚತುರ್ಥಿ ವಿಭಕ್ತಿ ಐದು ನಿತ್ಯ ನೀಚ ವೈಸಾಕ ಬೇಸಿಗೆ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಬುದ್ಧನೆಂದರೆ ನಿತ್ಯ ಬುದ್ಧನೆಂದರೆ ಸತ್ಯ ಬುದ್ಧನೆಂದರೆ ಶಾಂತಿ ಬುದ್ಧನೆಂದರೆ ಕ್ರಾಂತಿ ಬುದ್ಧನೆಂದರೆ ಕರುಣೆ ಬುದ್ಧನೆಂದರೆ ಬೆಳಕು ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ ಬಾರಯ್ಯ ಬಾರೋ ನೀ ಹುಟ್ಟಿದೀ ಮನೆಯು ನೀ ಕಟ್ಟಿರಿ ಮನೆಯು ಮರೆತೋದೆ ಹೇಗೆ ನೆನಪಾಯ್ತು ಈಗ ನಿನಗಾಗಿ ಕಾದಿಹುದು ಈ ಮನೆಯ ಬಾಗಿಲು ಪಂಚಶೀಲ ಪದದಿ ದೀಕ್ಷಭೂಮಿ ರಥದಿ ಬಾರಯ್ಯ ಬಾರೋ ಜಾತಿಯ ಸೀಮೆಯಾಚೆ ಬಾರಯ್ಯ ಬಾರೋ ಧರ್ಮದ ಗಡಿಯಾಚೆ ಲಿಂಗಭೇದ ಬೇಕಿಲ್ಲ ಮೇಲು ಕೀಳು ಇಲ್ಲಿಲ್ಲ ಬುದ್ಧ ನಡೆಯಮ್ಮ ನಡೆ ಬುದ್ಧ ನುಡಿಯಮ್ಮ ನುಡಿ ಬಾರಯ್ಯ ಬಾರೋ